ಭಾರತ್ ಡ್ರೋನ್ ಫೆಸ್ಟಿವಲ್ 2022 ಭಾರತದ ಅತಿದೊಡ್ಡ ಡ್ರೋನ್ ಹಬ್ಬವನ್ನು ಪ್ರಧಾನಿ ಶುಕ್ರವಾರ ಉದ್ಘಾಟಿಸಿದರು. ಎರಡು ದಿನಗಳ ಕಾಲ ದೆಹಲಿಯಲ್ಲಿ ನಡೆಯುವ ಈ ಉತ್ಸವ ಭಾರತವು ಡ್ರೋನ್ ಮಾರುಕಟ್ಟೆಯಲ್ಲಿ ತನ್ನದೇ ಆದ ಮಹಾ ಯೋಜನೆಯನ್ನು ಇಟ್ಟುಕೊಂಡು ಹೊರಟಿರೋದರ ಸೂಚನೆ. ಇವತ್ತು ಮದುವೆ ಚಿತ್ರೀಕರಣಕ್ಕೂ ಪ್ರವಾಸಿ ತಾಣಗಳ ಚಿತ್ರೀಕರಣಕ್ಕೂ ಬಳಕೆಯಾಗ್ತಿರೋ ಈ ಡ್ರೋನ್ ಈ ಕ್ಷಣಕ್ಕೆ ನಮಗೆ ಶೋಕಿಯ ಲಕ್ಸುರಿಯ ವಸ್ತುವಾಗಿ ಕಾಣ್ತಿರ್ಬೋದು. ಅದರ ಸೀಮಿತ ಉಪಯೋಗಗಳಷ್ಟೇ ನಮ್ಮ ಗ್ರಹಿಕೆಯಲ್ಲಿ ಇದ್ದಿರ್ಬೋದು. ಹೀಗಾಗಿ ಡ್ರೋನ್ ಮೇಳ ಇಟ್ಕೊಂಡು ಪ್ರಧಾನಿ ಮತ್ತವರ ಸಚಿವ ಸಹೋದ್ಯೋಗಿಗಳು ಅಧಿಕಾರಿಗಳು ಇವರೆಲ್ಲ ಸೇರಿ ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ ಮಾಡಬೇಕಿತ್ತ ಅಂತ ಪ್ರಶ್ನೆ ಎದ್ರೆ ಅದಕ್ಕೆ ಉತ್ತರವೇ ಡ್ರೋನ್ ಇನ್ನು ಕೆಲವೇ ವರ್ಷಗಳಲ್ಲಿ ನಮ್ಮ ಬದುಕಿನ ಬಹುಭಾಗವನ್ನು ಆವರಿಸಿಕೊಳ್ಳಿಕ್ಕಿದೆ ಅನ್ನುವಂಥದ್ದು. ಈ ಮಾತನ್ನ ಪ್ರಧಾನಿ ಮೋದಿಯೇ ಡ್ರೋನ್ ಹಬ್ಬದ ತಮ್ಮ ಭಾಷಣದಲ್ಲಿ ವಿವರಿಸಿದ್ದು ಆಯ್ತು. ಕಟ್ಟಕಡೆಯ ಲಾಭಾರ್ಥಿಗೆ ಕೆಲವು ಪ್ರಯೋಜನಗಳನ್ನು ತಲುಪಿಸೋಕೆ, ಭೂದಾಖಲೆಗಳ ಮಾಪನಕ್ಕೆ, ರೈತರ ಬೆಳೆ ನಿರ್ವಹಣೆಗೆ, ಮಾಧ್ಯಮದಲ್ಲಿ, ರಕ್ಷಣೆಯಲ್ಲಿ ಎಲ್ಲ ಕಡೆ ಡ್ರೋನ್ ಆವರಿಸಿಕೊಳ್ಳಿಕ್ಕಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿಯೇ ವಿವರಿಸಿದ್ರು. ಈ ನಿಟ್ಟಿನಲ್ಲಿ 2030 ಬರೋ ಅಷ್ಟರಲ್ಲಿ ಜಗತ್ತಿನ ಡ್ರೋನ್ ಹಬ್ ಆಗಬೇಕು ಅಂತ ಭಾರತ ಹೊರಟಿದೆ. ಈ ಡ್ರೋನ್ ಹಬ್ಬ ಆಗೋದಕ್ಕೂ ಮೊದಲು ಮೋದಿ ಸರ್ಕಾರ ಡ್ರೋನ್ಗೆ ಸಂಬಂಧಿಸಿದಂತೆ ಹಲವು ನೀತಿ ನಿರೂಪಣಾ ಕಾರ್ಯಗಳನ್ನು ಮಾಡಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. 2021 ಡ್ರೋನ್ ಹಾರಿಸೋದಕ್ಕೆ ಬೇಕಾದ ನೀತಿ ನಿಯಮಗಳನ್ನು ಸರಳೀಕರಣ ರೂಪದಲ್ಲಿ ಸರ್ಕಾರ ತೆಗೆದುಕೊಂಡು ಬಂತು. ಇದಕ್ಕೆ ಪ್ರಮಾಣ ಪತ್ರ ಕೊಡುವಂಥ ವ್ಯವಸ್ಥೆಯನ್ನು ರೂಪಿಸಿತು. ಈ ವರ್ಷದ ಬಜೆಟ್ ಭಾಷಣದಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕೃಷಿಯಲ್ಲಿ ಔಷಧ ಸಿಂಪಡಣೆಯಿಂದ ಹಿಡಿದು ಬೆಳೆ ನಾಶವನ್ನು ಲೆಕ್ಕ ಹಾಕುವವರೆಗೆ ವಿವಿಧ ಕಾರ್ಯಗಳಿಗೆ ಕಿಸಾನ್ ಡ್ರೋನ್ ಅಭಿವೃದ್ಧಿಪಡಿಸುತ್ತೇವೆ ಅಂತ ಘೋಷಣೆ ಮಾಡಿದರು. ಭಾರತದಲ್ಲಿ ಡ್ರೋನ್ ತಯಾರಕರನ್ನ ಉತ್ತೇಜಿಸಬೇಕು ಅಂತಲೇ ಉತ್ಪಾದನೆ ಆಧಾರಿತ ಉತ್ತೇಜನ ಯೋಜನೆಯೊಂದನ್ನು ಅಂದರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅನ್ನು ಘೋಷಣೆ ಮಾಡಲಾಗಿದೆ. ಇದು 120 ಕೋಟಿ ರೂಪಾಯಿಗಳ ಮೌಲ್ಯದ ಉತ್ತೇಜನದ ಪ್ಯಾಕೇಜ್ ಅನ್ನು ಉತ್ಪಾದಕರ ಮುಂದಿರಿಸಿದೆ. ನಾಗರಿಕ ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಹೇಳೋ ಪ್ರಕಾರ 2026 ವೇಳೆಗೆ ನಮ್ಮ ದೇಶದ ಡ್ರೋನ್ ಇಂಡಸ್ಟ್ರಿ 15,000 ಕೋಟಿ ರೂಪಾಯಿಗಳ ಮೌಲ್ಯದ್ದಾಗಿರುತ್ತೆ. ಮುಂದಿನ 3 ವರ್ಷಗಳಲ್ಲಿ ಡ್ರೋನ್ ಉತ್ಪಾದನೆ ವಿಭಾಗವೇ ಒಂದು 15,000 ಉದ್ಯೋಗಗಳನ್ನು ಸೃಷ್ಟಿ ಮಾಡಿದರೆ ಈ ಡ್ರೋನ್ಗಳು ಸೃಷ್ಟಿಸಲಿರುವ ಉದ್ಯೋಗ ಸುಮಾರು 5 ಲಕ್ಷ. ಈಗಾಗಲೇ ಡ್ರೋನ್ ತಂತ್ರಜ್ಞಾನ ವಿಭಾಗದಲ್ಲಿ 270 ಸ್ಟಾರ್ಟ್ಅಪ್ಗಳು ನವೋದ್ಯಮಿಗಳು ಕೆಲಸ ಮಾಡ್ತಾ ಇವೆ. ಇದು ಸದ್ಯದಲ್ಲೇ 1,000 ದಾಟಲಿಕ್ಕಿದೆ. ಹಾಗಾದರೆ ಭಾರತ ಡ್ರೋನ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಮುಂದಿದೆಯಾ? ವಾಸ್ತವ ಏನಂತಂದರೆ ಚೀನಾ ಅದಾಗಲೇ ವ್ಯಾಪಕವಾಗಿ ಡ್ರೋನ್ ಅನ್ನು ಉತ್ಪಾದನೆ ಮಾಡ್ತಾ ಇದೆ. ಆದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಅದಕ್ಕೊಂದು ಟ್ರಸ್ಟ್ ಇಶ್ಯೂ ಇದೆ. ಚೀನಾ ತನ್ನ ಡ್ರೋನ್ಗಳ ಮೂಲಕ ಡೇಟಾಗಳನ್ನು ಸಂಗ್ರಹಿಸಿ ತನ್ನ ಮೂಲ ದೇಶದ ಸರ್ವರ್ಗಳಿಗೆ ಅದನ್ನು ಕಳಿಸುತ್ತೆ ಅನ್ನೋ ಅನುಮಾನ ಹಲವರದ್ದು. ಹಾಗಾಗಿಯೇ ಚೀನಾ ಉತ್ಪಾದಿತ ಡ್ರೋನ್ಗಳನ್ನು ಖರೀದಿಸಲಿಕ್ಕೆ ಜಗತ್ತಿನ ಬಹಳಷ್ಟು ದೇಶಗಳು ಹಿಂದೇಟು ಹಾಕ್ತಾ ಇವೆ. ಈ ಹೆದರಿಕೆಯನ್ನು ಗಟ್ಟಿಗೊಳಿಸೋ ರೀತಿಯಲ್ಲಿ ಇತ್ತೀಚೆಗೆ ಚೀನಾದ ಪ್ರಸಿದ್ಧ ಡ್ರೋನ್ ಕಂಪನಿ DJI ಮೇಲೆ ಅಮೆರಿಕ ನಿಷೇಧ ಹೇರಿದ್ದನ್ನು ಕೂಡ ಇಲ್ಲಿ ಸ್ಮರಿಸಿಕೊಳ್ಬೋದು. ಹೀಗೆ ಚೀನಾದ ಮೇಲಿರದ ಜಗತ್ತಿನ ನಂಬಿಕೆ ಭಾರತದ ಮೇಲಿದೆ. ಗಲ್ಫ್ ರಾಷ್ಟ್ರಗಳು ಸೇರಿದಂತೆ ಹಲವಾರು ರಾಷ್ಟ್ರಗಳು ಭಾರತದ ಡ್ರೋನ್ ಖರೀದಿಗೆ ಮುಂದಾಗಿವೆ. ಭಾರತದ ಗರುಡಾ ಏರ್ ಸ್ಪೇಸ್ ಕಂಪನಿಗೆ ಮಲೇಷ್ಯಾ, ದಕ್ಷಿಣ ಅಮೆರಿಕಾ, ಪನಾಮಾ ಹಾಗೂ ಆಫ್ರಿಕಾದ ಹಲವು ದೇಶಗಳು ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ಬಳಸುವಂಥ ಸುಮಾರು 12,000 ಡ್ರೋನ್ಗಳನ್ನು ತಯಾರಿಸಿಕೊಡುವ ಅಂತೆ ಈಗಾಗಲೇ ಬೇಡಿಕೆಯನ್ನು ಇಟ್ಟಿವೆ. ಈ ಎಲ್ಲ ಟ್ರೆಂಡ್ಗಳು ಭಾರತವನ್ನು ಮುಂದಿನ ದಿನಗಳಲ್ಲಿ ಜಗತ್ತಿನ ಡ್ರೋನ್ ಸರದಾರನಾಗಿ ರೂಪಿಸುವ ಆಸೆಯೊಂದನ್ನು ಬಿತ್ತುತ್ತಾ ಇದೆ.